ಕೊಳ್ಳೆಗಾಲ ತಾಲೂಕಿನ ಕುಣಿಗಳಿ ಗ್ರಾಮದ ಅಧ್ಯಕ್ಷರಾಗಿ ಮಂಗಳಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಲಿಂಗರಾಜ್ ಅವರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕುಣಿಗಳಿ ಗ್ರಾಮದ ಅಧ್ಯಕ್ಷರ ಸ್ಥಾನ ಈಗ ಕಾಂಗ್ರೆಸ್ ಪಾಲಾಗಿದೆ. ಚುನಾವಣೆ ಅಧಿಕಾರಿಗಳಾಗಿದ್ದ ಐಡಬ್ಲ್ಯೂ ಆನಂದಮೂರ್ತಿಯವರು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಮಂಗಳಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಲಿಂಗರಾಜ್ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪಂಚಾಯಿತಿ ಉಪಾಧ್ಯಕ್ಷ ಲಿಂಗರಾಜ್ ಅವರು, ಪಂಚಾಯಿತಿ ಸರ್ವತೋಮುಖ ಅಭಿವೃದ್ಧಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಶ್ರಮಿಸಲು ನಾವು ಬದ್ಧ ಅಂತ ತಿಳಿಸಿದ್ದಾರೆ. ಸುನೀಲ್ ಟಿವಿ ಕನ್ನಡ ಕೊಳ್ಳಿಗಾಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಂಗಳಮ್ಮ ಅವರು ಉಪಾಧ್ಯಕ್ಷರಾಗಿ ನನ್ನನ್ನು ಸರ್ವಾನುಮತದಿಂದ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಮುಂದೆ ನಾವು ಇನ್ನು 2.5 ವರ್ಷಗಳ ಕಾಲದಲ್ಲಿ ಇಡೀ ಗ್ರಾಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಅಂತ ಕೊಂಡೊಯ್ಯ ಪ್ರಯತ್ನದಲ್ಲಿ ಸತತವಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಉಪಯೋಗ ಪಡ್ಕೊಂಡು ಅತ್ಯುತ್ತಮವಾದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಈ ಮೂಲಕ ಮನವಿ ಮಾಡ್ತೀವಿ.